ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿ ಸ್ವಾಗತ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನು ಟಚ್ ಮಾಡಿ ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವೀಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಟೆನ್ ಸ್ಟ್ಯಾಂಡರ್ಡ್ ಮೆಥಮೆಟಿಕ್ಸ್ನಲ್ಲಿರುವಂಥ ಕ್ವಾಡಿರಟಿಕ್ ಇಕ್ವೇಷನ್ಸ್ ಇದರ ಎಕ್ಸೈಸ್ ಫೋರ್ ಪಾಯಿಂಟ್ ಟೂದಲ್ಲಿರುವಂತಹ ಸೆಕೆಂಡ್ ಕ್ವಶನಲ್ಲಿರುವಂಥ ಫಸ್ಟ್ ಅನ್ನು ಇವತ್ತಿನ ಎಪಿಸೋನಲ್ಲಿ ಸಾಲ್ವ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲು ಕ್ವಶ್ನನ್ನು ಅರ್ಥ ಮಾಡಿಕೊಳ್ಳೋಣ ಜಾನ್ ಅಂಡ್ ಜೀವಂತಿ ಟುಗೆದರ್ ಹ್ಯಾವ್ ಫಾರ್ಟಿ ಫೈವ್ ಮಾರ್ಬಲ್ಸ್ ನೋಡಿ ಜಾನ್ ಮತ್ತು ಜೀವಂತಿ ಇಬ್ಬರ ಹತ್ರನೂ ಎಷ್ಟಿದ್ದಾವೆ ಫಾರ್ಟಿ ಫೈವ್ ಮಾರ್ಬಲ್ಸ್ ಇದ್ದಾವೆ ಅಂದರೆ ಇಬ್ಬರ ಮಾರ್ಬಲ್ಸ್ಗಳನ್ನು ಆ್ಯಡ್ ಮಾಡಿದರೆ ಫಾರ್ಟಿ ಫೈವ್ ಆದರೆ ಇಲ್ಲಿ ಜಾನ್ ಹತ್ರ ಎಷ್ಟು ಮಾರ್ಬಲ್ಸ್ ಇದ್ದಾವೆ ಜೀವಂತಿ ಹತ್ರ ಎಷ್ಟು ಮಾರ್ಬಲ್ಸ್ ಇದ್ದಾವೆ ಅಂತ ಹೇಳಿಲ್ಲ ಹಾಗಾಗಿ ಲೆಟ್ ದ ನಂಬರ್ ಆಫ್ ಜಾನ್ಸ್ ಮಾರ್ಬಲ್ಸ್ ಬಿ ಎಕ್ಸ್ ಹಾಗಾದರೆ ನಂಬರ್ ಆಫ್ ಜೀವಂತಿಸ್ ಮಾರ್ಬಲ್ಸ್ ಎಷ್ಟು ಇಬ್ಬರು ಮಾರ್ಬಲ್ಸ್ಗಳನ್ನು ಸೇರಿಸಿದರೆ ಫಾರ್ಟಿ ಫೈವ್ ಅಂತ ಹೇಳಿದಾರಲ್ಲ ಹಾಗಾಗಿ ನಂಬರ್ ಆಫ್ ಜಾನ್ಸ್ ಮಾರ್ಬಲ್ ಎಷ್ಟು ಎಕ್ಸ್ ಪ್ಲಸ್ ನಂಬರ್ ಆಫ್ ಜೀವಂತಿಸ್ ಮಾರ್ಬಲ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಮಾರ್ಬಲ್ಸ್ ಓಕೆ ಈಗ ನೋಡಿ ಇಲ್ಲಿರುವಂಥ ಜೀವಂತಿಸ್ ಮಾರ್ಬಲ್ಸ್ ಇದನ್ನು ಇಲ್ಲೇ ಇಟ್ಟು ಜಾನ್ಸ್ ಮಾರ್ಬಲ್ಸನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ ನಂಬರ್ ಆಫ್ ಜೀವಂತಿಸ್ ಮಾರ್ಬಲ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಫೈವಲ್ಲಿ ಇ ಎಕ್ಸ್ ಮೈನಸ್ ಆಗುತ್ತೆ ಹಾಗಾಗಿ ದೇರ್ ಫೋರ್ ನಂಬರ್ ಆಫ್ ಜೀವಂತಿಸ್ ಮಾರ್ಬಲ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಫೈವ್ ಮೈನಸ್ ಎಕ್ಸ್ ಇಷ್ಟದಾವೆ ಫಾರ್ಟಿ ಫೈವ್ ಮೈನಸ್ ಎಕ್ಸ್ ಮಾರ್ಬಲ್ಸನ್ನು ಜೀವಂತಿ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ನೋಡಿ ಬೋತ್ ಆಫ್ ದೆಮ್ ಲಾಸ್ಟ್ ಫೈವ್ ಮಾರ್ಬಲ್ಸ್ ಈಚ್ ಇಬ್ರು ಸಹ ಐದೈದು ಮಾರ್ಬಲ್ಸ್ಗಳನ್ನು ಕಳ್ಕೊಂಡ್ರು ಕಳ್ಕೊಂಡ್ರು ಸೋತ್ರೋ ಒಟ್ಟು ಏನೋ ಒಂದು ಆತು ಆಗಲಿ ನೋಡಿರಿ ಇವಾಗ ಜಾನ್ ಹತ್ರ ಎಷ್ಟು ಮಾರ್ಬಲ್ಸ್ ಉಳಿದ್ವು ನಂಬರ್ ಆಫ್ ಜಾನ್ಸ್ ಮಾರ್ಬಲ್ಸ್ ಈಸ್ ಇಕೊಲ್ ಟು ಎಕ್ಸ್ ಮೈನಸ್ ಫೈವ್ ಐದು ಕಡಿಮೆ ಅದ್ವಾ ಅದೇ ರೀತಿ ನಂಬರ್ ಆಫ್ ಜೀವಂತಿಸ್ ಮಾರ್ಬಲ್ಸ್ ಈಸ್ ಇಕೊಲ್ ಟು ಫಾರ್ಟಿ ಫೈವ್ ಮೈನಸ್ ಎಕ್ಸ್ ಮೈನಸ್ ಫೈವ್ ನೋಡಿ ಫಾರ್ಟಿ ಫೈದಲ್ಲಿ ಫೈವನ್ನು ನಾವು ಸಪ್ಟ್ರಾಕ್ಟ್ ಮಾಡಿದರೆ ಬಂದಿದ್ದು ಫಾರ್ಟಿ ಮೈನಸ್ ಎಕ್ಸ್ ನೋಡಿರಿ ಐದೈದು ಮಾರ್ಬಲ್ಸ್ಗಳನ್ನು ಕಳ್ಕೊಂಡ್ಮೇಲೆ ಜಾನ್ನ ಮಾರ್ಬಲ್ಸ್ ಎಕ್ಸ್ ಮೈನಸ್ ಫೈವ್ ಉಳಿದ್ರೆ ಜೀವಂತಿಯ ಮಾರ್ಬಲ್ಸ್ ಫಾರ್ಟಿ ಮೈನಸ್ ಎಕ್ಸ್ ಉಳಿದ್ವು ಅರ್ಥದ ಸ್ನೇಹಿತರೆ ಈಗ ಕ್ವಶನನ್ನು ಕಂಟಿನ್ಯೂ ಮಾಡಿ ದ ಪ್ರೊಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ದೇ ನೌ ಹ್ಯಾವ್ ಈಸ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ನೋಡಿ ದ ಪ್ರೊಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್ ನೌ ದೇ ಹ್ಯಾವ್ ಅಂದರೆ ಐದು ಮಾರ್ಬಲ್ಸ್ಗಳನ್ನು ಕಳೆದ ಮೇಲೆ ಅವ್ರ ಹತ್ರ ಎಷ್ಟು ಮಾರ್ಬಲ್ಸ್ ಇದ್ದಾವೋ ಅವುಗಳ ಪ್ರಾಡಕ್ಟ್ ಅಂದರೆ ಅವುಗಳನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಿದೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇದೆ ಹಾಗಾಗಿ ಎಕ್ಸ್ ಮೈನಸ್ ಫೈವ್ ಇಂಟು ಇವ್ರದಷ್ಟು ಫಾರ್ಟಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಅರ್ಥಾ ಸ್ನೇಹಿತರೆ ಇರುವಂಥ ಎಕ್ಸ್ ಮೈನಸ್ ಫೈವ್ ಮತ್ತು ಫಾರ್ಟಿ ಮೈನಸ್ ಎಕ್ಸ್ ಎರಡನ್ನು ಸಹ ನಾವು ಮಲ್ಟಿಪ್ಲೈ ಮಾಡಬೇಕು ಯಾವ ರೀತಿ ಮಾಡ್ತೀರಿ ಮೊದಲು ಎಕ್ಸ್ನಿಂದ ಈ ಬ್ರಾಕೆಟ್ ಒಳಗಡೆ ಇರೋಂಥ ಎರಡನ್ನು ಮಲ್ಟಿಪ್ಲೈ ಮಾಡ್ತೀರಿ ನಂತರ ಮೈನಸ್ ಫೈವಿಂದ ಈ ಬ್ರಾಕೆಟ್ ಒಳಗಡೆ ಇರೋಂಥ ಎರಡನ್ನು ಮಲ್ಟಿಪ್ಲೈ ಮಾಡ್ತೀರಿ ಮೊದಲಿಗೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಆದರೆ ಎಂತ ಎಕ್ಸ್ ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ನಂತರ ಎಕ್ಸ್ ಇಂಟು ಫಾರ್ಟಿ ಫಾರ್ಟಿ ಎಕ್ಸ್ ನಂತರ ಈ ಮೈನಸ್ ಫೈವಿಂದ ಈ ಫಾರ್ಟಿಯನ್ನು ಮಲ್ಟಿಪ್ಲೈ ಮಾಡಿ 5 ಇಂಟು ಫಾರ್ಟಿ ಟೂ ಹಂಡ್ರೆಡ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಮೈನಸ್ ಟು ಹಂಡ್ರೆಡ್ ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ನಂತರ ಈ ಕಡೆ ಇರುವಂಥ ಒನ್ ಹಂಡ್ರೆಂಡ್ ಟ್ವೆಂಟಿ ಫೋರ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಮೈನಸ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಟು ಜೀರೋ ನಂತರ ನೋಡಿ ಸ್ನೇಹಿತರೆ ಮೈನಸ್ ಎಕ್ಸ್ಕ್ವೇರ್ಗೆ ಮೈನಸ್ ಎಕ್ಸ್ಕ್ವೇರ್ನ ಐಜಿಟಿಜ್ ಬರೀರಿ ಇಲ್ಲಿರುವಂಥ ಫಾರ್ಟಿ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಎರಡನ್ನ ಆ್ಯಡ್ ಮಾಡಿದರೆ ಫಾರ್ಟಿ ಫೈವ್ ಎಕ್ಸ್ ಆಯಿತು ನಂತರ ಮೈನಸ್ ಎರಡು ಸೇಮ್ ಟೂ ಹಂಡ್ರೆಡ್ ಮತ್ತು ಒನ್ ಟ್ವೆಂಟಿ ಫೋರ್ ಎರಡನ್ನು ಆ್ಯಡ್ ಮಾಡಿದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಆಯಿತು ಇಸ್ ಈಕ್ವಲ್ ಟು ಝೀರೋ ನೋಡಿ ಎಕ್ಸ್ಕ್ವಯರೇ ನೆಗೆಟಿವ್ನಲ್ಲಿ ಇದೆಯಲ್ಲ ಹಾಗಾಗಿ ಇದು ಪಾಸಿಟಿವ್ ಹೋಗಬೇಕಂದ್ರೆ ಎಂಟೈರ್ ಕ್ವಾಡೇಟಿಕ್ ಇಕ್ವೇಷನನ್ನು ಮೈನಸಿಂದ ಮಲ್ಟಿಪ್ಲೈ ಮಾಡೋಣ ಅವಾಗ ಅವಾಗೇನಾಗುತ್ತೆ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ವಯರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇಸ್ ಈಕ್ ಟು ಜೀರೋ ನೋಡಿ ಸ್ನೇಹಿತರೆ ಈಗ ನಮಗೆ ಎಕ್ಸ್ ಸ್ವಯರ್ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಝೀರೋ ಈಗ ನಮಗೆ ಬೇಕಾಗಿರುವಂತಹ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಈ ಕ್ವಾಡಕ್ ಇಕ್ವೇಷನ್ ಬಂತು ಈಗ ನಾವು ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಗಳನ್ನು ಗಳನ್ನು ಮಲ್ಟಿಪ್ಲೈ ಮಾಡಬೇಕು ಫಸ್ಟ್ ಟರ್ಮ್ ಎಕ್ಸ್ಕ್ವಯರ್ ಲಾಸ್ಟ್ ಟರ್ಮ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಎಕ್ಸ್ ಕ್ವೇರ್ ಆಯಿತು ಈಗ ನಾವು ನೆಕ್ಸ್ಟ್ ಕೆಲಸ ಏನು ಸೆಕೆಂಡ್ ಸ್ಟೆಪ್ ಮಿಲ್ ಟರ್ಮನ್ನು ಎರಡು ನಂಬರ್ಗಳಾಗಿ ಸ್ಪ್ಲಿಟ್ ಮಾಡಬೇಕು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಿದರೆ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಬರಬೇಕು ಮಲ್ಟಿಪ್ಲೈ ಮಾಡಿದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಎಕ್ಸ್ ಕ್ವಯರ್ ಬರಬೇಕು ಹಾಗಾದರೆ ಫಾರ್ಟಿ ಫೈವ್ ಎಕ್ಸನ್ನು ನಾವು ಮೈನಸ್ ತರ್ಟಿ ಸಿಕ್ಸ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಅಂತ ಬರಿಬೋದು ಆವಾಗ ಆ್ಯಡ್ ಮಾಡಿದರೆ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಬರುತ್ತೆ ಮಲ್ಟಿಪ್ಲೈ ಮಾಡಿದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಎಕ್ಸ್ ಸ್ಕ್ವಯರ್ ಬರುತ್ತೆ ಹಾಗಾಗಿ ನೋಡಿ ಸ್ನೇಹಿತರೆ ಎಕ್ಸ್ ಸ್ಕ್ವೇರನ್ನು ಆ್ಯಸ್ ಇಟ್ ಈಸ್ ಬರೀರಿ ನಂತರ ಮೈನಸ್ ಫಾರ್ಟಿ ಫೈವ್ ಎಕ್ಸನ್ನು ಮೈನಸ್ ತರ್ಟಿ ಸಿಕ್ಸ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರನ್ನು ಆ್ಯಸ್ ಇಟ್ ಈಸ್ ಬರೀರಿ ಇಸ್ ಇಕ್ವಲ್ ಟು ಜೀರೋ ನೋಡಿ ಸ್ನೇಹಿತರೆ ಈಗ ಮಾಡಬೇಕಾಗಿರುವಂಥ ಕೆಲಸ ಮೂರನೇ ಮುಖ್ಯವಾದಂಥ ಸ್ಟೆಪ್ ಗ್ರೂಪ್ ಮಾಡ್ಕೊಳೋದು ನೋಡಿ ಫಸ್ಟ್ ಎರಡು ಟರ್ಮ್ಗಳನ್ನು ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳ್ರಿ ಮತ್ತು ಸೆಕೆಂಡ್ ಎರಡು ಟರ್ಮ್ಗಳನ್ನು ಸಹ ಒಂದು ಗ್ರೂಪ್ ಅಂತ ಮಾಡಿ ಈಗ ಎಕ್ಸ್ ಸ್ಕ್ವಯರ್ ಮೈನಸ್ ತರ್ಟಿ ಸಿಕ್ಸ್ ಎಕ್ಸ್ ಇದು ಒಂದು ಗ್ರೂಪ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಇದು ಸಹ ಇನ್ನೊಂದು ಗ್ರೂಪ್ ಇಸ್ ಈಕ್ವಲ್ ಟು ಜೀರೋ ನೋಡಿ ಸ್ನೇಹಿತರ ನಂತರ ನೀವು ಈ ಎಕ್ಸ್ ಸ್ಕ್ವಯರ್ ಮತ್ತು ತರ್ಟಿ ಸಿಕ್ಸ್ ಎಕ್ಸ್ ಎರಡರಲ್ಲಿ ಕಾಮನ್ ಇರೋದು ಎಕ್ಸ್ ಮಾತ್ರ ಹಾಗಾಗಿ ಈ ಎಕ್ಸ್ ಕ್ಕ್ವಯರನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರಿಬೋದು ಮೈನಸ್ ತರ್ಟಿ ಸಿಕ್ಸ್ ಎಕ್ಸನ್ನು ತರ್ಟಿ ಸಿಕ್ಸ್ ಇಂಟು ಎಕ್ಸ್ ಅಂತ ಬರಿಬೋದು ಅದೇ ರೀತಿ ಈ ಮೈನಸ್ ನೈನ್ ಎಕ್ಸ್ನಲ್ಲಿ ಮತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ನಲ್ಲಿ ಏನು ಕಾಮನ್ ಇದೆ ಅಂದರೆ ನೈನ್ ಕಾಮನ್ ಇದೆ ಹಾಗಾಗಿ ಇದನ್ನು ನೈನ್ ಇಂಟು ಎಕ್ಸ್ ಪ್ಲಸ್ ನೈನ್ ಇಂಟು ತರ್ಟಿ ಸಿಕ್ಸ್ ಅಂತ ಬರಿಬೋದು ಈಸ್ ಈಕ್ವಲ್ ಟು ಝೀರೋ ನಂತರ ನೋಡಿ ಸ್ನೇಹಿತರೆ ಈಗ ಈ ಮೊದಲನೇ ಗ್ರೂಪ್ನಲ್ಲಿ ಎಕ್ಸನ್ನು ನಾವು ಕಾಮನ್ ಆಗಿ ತೊಗೊಂಡಿದ್ವಿ ಎಕ್ಸನ್ನು ಕಾಮನ್ ಆಗಿ ಹೊರಗಡೆ ತಗೊಂಡ್ರೆ ಬ್ರಾಕೆಟ್ ಒಳಗಡೆ ಏನು ಬರೀತೀವಿ ಇಲ್ಲಿ ಉಳಿದದ್ದು ಎಕ್ಸ್ ಮತ್ತು ಇಲ್ಲಿ ಉಳಿದದ್ದು ಮೈನಸ್ ಥರ್ಟಿ ಸಿಕ್ಸ್ ಅದೇ ರೀತಿ ಈ ಕಡೆ ಮೈನಸ್ ನೈನನ್ನು ನಾವು ಕಾಮನ್ ಆಗಿ ತಗೊಂಡಿದ್ವಿ ಹಾಗಾಗಿ ಮೈನಸ್ ನೈನ್ ಇಂಟು ಇಲ್ಲಿ ಉಳಿದದ್ದು ಎಕ್ಸ್ ಮತ್ತು ಇಲ್ಲಿ ಉಳಿದದ್ದು ಮೈನಸ್ ತರ್ಟಿ ಸಿಕ್ಸ್ ಬ್ರಾಕೆಟ್ ಕ್ಲೋಸ್ ಮಾಡಿ ಈಸ್ ಈಕ್ವಲ್ ಟು ಝೀರೋ ನೋಡಿ ಸ್ನೇಹಿತರೆ ಈಗ ಎರಡೂ ಬ್ರಾಕೆಟ್ನ ಒಳಗಡೆ ಎಕ್ಸ್ ಮೈನಸ್ ಥರ್ಟಿ ಸಿಕ್ಸೇ ಬಂದಿದೆ ಹಾಗಾಗಿ ಒಂದೇ ಒಂದನ್ನು ಬರೀರಿ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಇಂಟು ಬ್ರಾಕೆಟ್ ಹೊರಗಡೆ ಇರುವಂಥ ಎಕ್ಸ್ ಮೈನಸ್ ನೈನ್ ಇದನ್ನು ಇನ್ನೊಂದು ಬ್ರಾಕೆಟ್ನಲ್ಲಿ ಬರೀರಿ ಈಸ್ ಈಕ್ವಲ್ ಟು ಝೀರೋ ಹಾಗಾಗಿ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಇಂಟು ಎಕ್ಸ್ ಮೈನಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ದಸ್ ವಿ ಕ್ಯಾನ್ ಸಿ ಎಕ್ಸ್ ಮೈನಸ್ ಥರ್ಟಿ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ಓಕೆ ಮೊದಲಿಗೆ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಇಸ್ಕ್ವಲ್ ಟು ತರ್ಟಿ ಸಿಕ್ಸ್ ಎಕ್ಸ್ ಮೈನಸ್ ನೈನ್ ಇಜ್ವಲ್ ಟು ಜೀರೋ ಅಂದರೆ ಎಕ್ಸ್ ಇಕ್ಲ್ವ ಟು ನೈನ್ ಹಾಗಾಗಿ ಇಫ್ ಜಾನ್ಸ್ ಮಾರ್ಬಲ್ಸ್ ಆರ್ ಈಕ್ವಲ್ ಟು ತರ್ಟಿ ಸಿಕ್ಸ್ ದೆನ್ ಜೀವಂತೀಸ್ ಮಾರ್ಬಲ್ಸ್ ಫಾರ್ಟಿ ಫೈವ್ ಮೈನಸ್ ಎಕ್ಸ್ ಅವುದಲ್ಲ ಅವರು ಹಾಗಾಗಿ ಫಾರ್ಟಿ ಫೈವ್ ಮೈನಸ್ ಥರ್ಟಿ ಸಿಕ್ಸ್ ಇಸ್ ಈಕ್ವಲ್ ಟು ನೈನ್ ನಂತರ ಇಫ್ ಜಾನ್ಸ್ ಮಾರ್ಬಲ್ಸ್ ಆರ್ ನೈನ್ ಈಗ ಎರಡನೇ ಆನ್ಸರ್ ಬಂದಿದೆ ಅಲ್ಲ ಎಕ್ಸ್ ಇಸ್ ಇಕ್ವಲ್ ಟು ನೈನ್ ಅಂತ ಅಕಸ್ಮಾತ್ ಜಾನ್ಸ್ ಮಾರ್ಬಲ್ ನೈನ್ ಇದು ಅಂದರೆ ದೆನ್ ಜೀವಂತೀಸ್ ಮಾರ್ಬಲ್ಸ್ ಅದೇ ಫಾರ್ಟಿ ಫೈವ್ನಲ್ಲಿ ಮೈನಸ್ ಎಕ್ಸ್ ಅಂತಕ ಬರೆದಿದ್ದೀವಲ್ಲ ಅವಳ ಮಾರ್ಬಲ್ಸನ್ನು ಹಾಗಾಗಿ ಫಾರ್ಟಿ ಫೈವ್ ಮೈನಸ್ ನೈನ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವಲ್ಲಿ ನೈನ್ ಆದರೆ ಥರ್ಟಿ ಸಿಕ್ಸ್ ಅರ್ಥತೆ ಸ್ನೇಹಿತರೆ ಇಲ್ಲಿಗೆ ಈ ಕ್ವಶನ್ ಸಾಲ್ವ್ ಆಯಿತು ಮುಂದಿನ ಎಪಿಸೋಡ್ನಲ್ಲಿ ಸೆಕೆಂಡ್ ಸಬ್ ಕ್ವಶನನ್ನು ಮಾಡೋದನ್ನು ನೋಡೋಣ ಟೇಕ್ ಕೇರ್ ಬಿ ಹ್ಯಾಪಿ ಬಾಯ್